ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಆರ್ಸಿ. ಇವತ್ತು ಹೊಸ ಹೊಸ ಬ್ಲಾಗ್ ಯು ವೆಲ್ಕಮ್. ಇವತ್ತೊಂದು ಇಂಟರ್ವ್ಯೂ, ಯಾರು ಅಂದರೆ ಲಕ್ಷ್ಮೀ ಕೃಷ್ಣ ಭೇಟಿ ನೋಡಿ, ಅಂದರೆ ಒಳೆ ಕುಮಾರಸನ ಅವ್ರ ಲೈಫ್ ಸ್ಟೋರಿ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಬರಲಿ ಸತೀಶ್ ಅವರು. ಗೈಸ್, ಇದೇ ಫಸ್ಟ್ ಟೈಮ್ ನಾನು ಈ ಥರ ಇಂಟರ್ವ್ಯೂ ಮಾಡಿದ್ದು. ಇಂಟರ್ವ್ಯೂ ಯಾಕೆ ಅಂದರೆ ಇವರು ಸಕ್ಸಸ್ಫುಲ್ಲಾಗಿ ನಡೆಸ್ತಾರೆ, ಆಲ್ಮೋಸ್ಟ್ 3-4 ಇಯರ್ಸ್ ಆಯಿತು. ಇವ್ರ ಎಕ್ಸ್ಪೀರಿಯೆನ್ಸ್ ಬಂದು 15-20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಒಬ್ಬರು ಬೇಕ್ರಿ ಫೀಲ್ಡ್ ಬರೋದಾದ್ರೆ ಹೆಂಗಿರುತ್ತಂತೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಬಿಲ್ಡಪ್ಪ ಬೇಡ, ನಿನ್ನೊಳಗೆ ಬಂದೆ ಕಣಪ್ಪ. ಎರಡು ತಿಂಗಳು ಒಂದೇ ತಿಂಗಳು ಹಿಂಗೆ ಅಂದ್ಬಿಟ್ರೆ ಬಾ ಬಾಲಿ ಇನ್ನೇ ಮಾಡ್ಬಿಟ್ಟಿದ್ದಲ್ಲ ಬೇಕ್ರಿ ಅಂತ. ಒಳಗಡೆ ಕೆಲಸ ಮಾಡೋಕೆ ಕಸ್ಟಮರ್ಗಳಿಗೆಲ್ಲ ಹಿಂಸೆ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಚೇಂಜ್ ಮಾಡಿದೆ. ಮತ್ತೆ ಒಳಗಡೆ ಈಟು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದ್ದ, ಅದಕ್ಕೆ ಮ್ಯಾಗಡೆ ಇನ್ನೊಂದು ಮುಳುಗೆ ತಗೊಂಡ್ಬಿಟ್ಟು. ಎಷ್ಟು ಖರ್ಚು ಆಯ್ತು ರಿನೋವೇಷನ್ಗೆ? ಮಿನಿಮಮ್ ಒಂದು 12 ಲಕ್ಷ ಆಯ್ತು. 12 ಆಯ್ತಾ? ಮಂಜಣ್ಣ ಮಾತ್ರ ಅಂತ ಹೇಳಿ. ಮಂಜಣ್ಣ ಏನ್ ಮಂಜಣ್ಣ ಹೇಳ್ಬೇಕು, ಚೆನ್ನಾಗಿದ್ಯಾ? ನಾ ಚೆನ್ನಾಗಿ. ಅಪ್ರೂಪ ಆದ ಎಷ್ಟು ದಿನ ಆಯ್ತು ಬಂದು? ಅಪ್ರೂಪ ಆಗಿ ನೀವು ಒಂದು ತಿಂಗ್ಳಿಗೆ ಅಂಗಡಿ ಚೇ ಮಾಡಿದ್ಯಲ್ಲ? ಅಂಗಡಿ ಚೆನ್ನಾಗಿದ್ಯಾ? ಚೆನ್ನಾಗಿತ್ತು. ಕೇಕ್ ಇದ್ರೆ ಕೇಕ್, ಕೇಕ್ ಚಾಕ್ಲೇಟ್ ಕೇಕ್ ಬೇಕಾ ನಾರ್ಮಲ್ ಕೇಕ್ ಬೇಕಾ? ನಾರ್ಮಲ್. ನಾರ್ಮಲ್ ನಾರ್ಮಲ್ ಆದ್ರೆ ಕೆಜಿನ ಅರ್ಧ ಕೆಜಿನ ಕೆಜಿ ಕೆಜಿ ಲೆಕ್ಕ ಕೇಳಿ ನೀನು. ಸಾಕು, ಕೆಜಿ 280 ರೂಪಾಯಿ. ಅದ್ರ ಪೈನಾಪಲ್, ಸ್ಟ್ರಾಬೆರಿ, ವೆನಿಲಾ. 280 ಇದು ರೆಡಿ ಬರ್ರಿ. ಮೇನ್ ಸ್ಟಾರ್ಟ್ ಎಂಟ್ರಿ ಆದಾಗ ಉಪ್ಪು. ಇಷ್ಟೇ ಹಿಂಗೆ ಕಾಣುತ್ತೆ. ಹ್ಞೂ, ಬೇಕು ಅಣ್ಣ ಮೇಲೆ ಗೈಸ್ ಬನ್ನಿ. ಇವ್ ಕುಕಿಂಗ್ ನೋಡೋಣ, ಅವ್ರ ಲೈಫ್ ಸ್ಟೋರಿ ಕೇಳೋಣ. ಮುಂದಕ್ಕೆ ಕಡೆಗೆ ಜನ ಜಾಸ್ತಿ ಇತ್ತು, ಹಂಗಾಗಿ ಮೇಕ್ ಬಂದೆ. ನೀನು ಬೇಕ್ರಿ ಹೆಂಗೆ ಬಂದೆ? ಬೇಕ್ರಿ ಫೀಲ್ಡಿಗೆ ಬರಬೇಕು ಅಂತ ಬಂದೋ? ಹೆಂಗೆ ಬಂದೆ? ಏ ಅದು ಮನ ಮನೆಯಲ್ಲಿ ಸ್ವಲ್ಪ ಬಡಿಸ್ತಾನೆ. ಅವಾಗ ಏನು ಮಾಡೋದು, ನಾವು ಮೂರು ಜನ ಅಂತಂದಿರು ಚೆನ್ನಾಗಿ ಓದ್ತಿದ್ರು ಅವಾಗಲ್ಲ, ಅದಕ್ಕೋಸ್ಕರ ನಾನು ಪಿ ಯು ಸಿ ಮುಗಿಸಿದ ಕೂಡಲೇ ಸಡನ್ ಆಗಿ ದುಡ್ಡಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆ ಕಡೆ. ಅವಾಗ ಏನು ಮಾಡೋದು, ಪ್ಲ್ಯಾನ್ ಬಂದಿದ್ದೆ ಬೇಕ್ರಿ. ಸಡನ್ ಆಗಿ ನಮ್ಮ ಅಣ್ಣ ನಮ್ಮ ತಮ್ಮೆಲ್ಲ ಓದ್ತಿದ್ರು. ಅಣ್ಣನ ಓದ್ತಿದ್ರು ಅಷ್ಟೊತ್ತಿಗೆ? ಅಣ್ಣ ಓದ್ತಿದ್ರು ಅವಾಗಲೇ, ಚೆನ್ನಾಗಿ ಚೆನ್ನಾಗಿ ಓದಿದ್ರು ಅವ್ರಿಗೆ ಬಿಡುವೆ, ಅವ್ರಿಬ್ಬರು ಚೆನ್ನಾಗಿ ಓದ್ತಿದ್ರು. ನನ್ನೊಬ್ಬನ ಸ್ವಲ್ಪ ನಾ ಎಜುಕೇಷನ್ ಸ್ವಲ್ಪ ಕಮ್ಮಿ, ಓದೋಕ್ಕೆಲ್ಲ ಅಷ್ಟು ವೀಕು ವೀಕು. ಸಡನ್ ಆಗಿ ಒಬ್ಬರು ಊರಿಗೆ ಬಂದ್ಬಿಟ್ರು. ಊರಿಗೆ ಬಂದಾಗ ಏನಪ್ಪ ಏನು ಕೆಲಸ ಮಾಡ್ತೀಯ ಅಂದ್ರೆ, ಏನಿಲ್ಲ ಸರ್ ಹಿಂಗೆ ಇದ್ದು ಅಂತ. ಹಿಂಗೆ ಹಣ ಹಣ ಇದು ಹಳ್ಳಿ ಕಡೆ ಇರುತ್ತಲ್ಲ ಜೀವನ. ಅವಾಗ ಕೆಲಸಕ್ಕೆ ಬರ್ತೀಯನಪ್ಪ ಅಂದ್ರೆ, ಏನು ಕೆಲಸ ಬೇಕ್ರಿ ಕೆಲಸ ಬರಪ್ಪ, ಊಟ 3 ಹೊತ್ತು ಊಟ, ಆಮೇಲೆ ಸೋಪು ಗೀಪು ಎಲ್ಲ ಪ್ರತಿಯೊಂದು ಎಲ್ಲ ಕಷ್ಟ ಅಂತ ಅಂತ ಕರ್ಕೊಬೋದ್ರು. ಕರ್ಕೊಬೋಗಿ ಒಂದು ವರ್ಷ ಮಾಡಿದೆ. ಇಷ್ಟು ಎಷ್ಟು ಯಾವ ಇರಲು ಇದು ಅಂದರೆ 2000 ಎಷ್ಟು ಇರ್ಬೋದು ನಿಮ್ಮದಿಗೆ? ಇಯರ್ ಮರ್ತೋಗ್ಬಿಟ್ಟಿದೆ. 1200 1200 ಅಲ್ಲ, ಇಲ್ಲ ಇಲ್ಲ ಅಷ್ಟು ಇನ್ನೂ ಇನ್ನು ಹಿಂದಕ್ಕೆ ಹೋಯ್ತು. 9 ಇರ್ಬೋದು. ಹೋದ್ರೆ ಒಂದು ವರ್ಷ ಮಾಡಿದೆ. ಬೇಲಿ ಎಲ್ಲಿ ಎಲ್ಲಿ ಹೋಯ್ತು? ಡೈರೆಕ್ಟ್ ನಾಂದೇಡ್ ಅಂತ ಮಹಾರಾಷ್ಟ್ರ. ಮಹಾರಾಷ್ಟ್ರ ಅಲ್ಲಿ ಸಖತ್ ಹಿಂಸೆ. ಅವಾಗ ನೆನಪಾಗೋದು ಅಮ್ಮನ ನೋಡ್ಬೇಕು ಅಂತ. ಹೋಗಿ ಒಂದು ವಾರ ಆಗ್ಬಿಟ್ಟಿದೆ, ಕಾಣಲ್ಲ ಬಿಡಂಗಿಲ್ಲ ಅವರು. ನಮ್ಗೆ ಯಾವ ಕಡೆ ಯಾವ ಊರು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಟೆರೆಸ್ಟ್ ಮೇಕು ನಿಂಕಂದ್ರೆ ಬರೀ ಬಿಲ್ಡಿಂಗ್ಗಳು, ಕಾಂಕ್ರೀಟ್ ಮಾಡ್ತಾರೆ. ಆಮೇಲೆ ಕೆಲಸ ಬೆಳಿಗ್ಗೆ ಬಂದ್ರೆ ರಾತ್ರಿ 11 ಕೆಲಸ ಮಾಡಿಸ್ಕೊಳ್ಳೋರು. ಚಿಕ್ಕ ಹುಡುಗ ಬಂದ ಅವನ್ ಸ್ವಲ್ಪ ಅಲ್ಲ ಸ್ವಲ್ಪ ಕೆಲಸ ಕಲ್ತ್ಕಂಡೆ. ಅಲ್ಲಿಂದ ಬಂದು ಸೀದಾ ಊರಿಗೆ ಬಂದೆ ಜಾತ್ರೆ. ನಮ್ಮ ಅಮ್ಮ ನೋಡಂಗ ಆಗ್ಬಿಡ್ತು, ಖುಷಿ ಆಗ್ಬಿಡ್ತು ನೋಡಿದ ಕೂಡ. ಹೆಂಗಾದ್ರೆ ಒಂಥರ ಒಂದು ವರ್ಷ ಇರುತ್ತೆ, ಆಟೋಮೆಟಿಕ್ ಒಂದು ವರ್ಷ ಇರುತ್ತೆ. ನೀನೇ ಸಡನ್ ಆಗಿ ಬಂದಾಗ ನೀನು ನೀನು ಬಂದಪ್ಪ ಸಡನ್ ಆಗಿ ಅನ್ಸ್ಬಿಡ್ತು. ಹಂಗೆ ಸಡನ್ ಆಗಿ ಶಾಕ್ ಆಗ್ಬಿಡ್ತು. ಆಮೇಲೆ ನಮ್ಮ ಅಮ್ಮ ನಮ್ಮ ತಂದಿರು ಊರವರು ನೋಡಿ ಖುಷಿ ಪಟ್ಬಿಟ್ಟು ಬಂದ್ಬಿಟ್ನಲ್ಲ ಒಂದು ವರ್ಷ ಆದ್ಮೇಲೆ. ಆಮೇಲೆ ಅಲ್ಲಿಂದ ವಾರ ಇದ್ಬಿಟ್ಟು ಮತ್ತೆ ಇದ್ರ ಬದಿಗೆ ಹೋದೆ. ಅದು ಮಹಾರಾಷ್ಟ್ರಕ್ಕೆ ಸ್ಯಾಲ್ರಿ ಎಷ್ಟು ಕೊಟ್ಟರು? ಸ್ಯಾಲ್ರಿ ಇವಾಗ 1.5 ಸಾವಿರ ತಿಂಗಳಿಗೆ. ತಿಂಗಳಿಗೆ 1.5 ಸಾವಿರ. 1 ವರ್ಷ ದುಡ್ಕೊಂಡು ಬಂದೆ, ಆಮೇಲೆ ಮತ್ತೆ ಇರ್ಬೋದು ಬೋದೆ. ಅವಾಗ ಎಷ್ಟಿತ್ತು? 1 ವರ್ಷಕ್ಕೆ 10,000 ರೂಪಾಯಿನ ಆಯ್ತು ಅಷ್ಟೇ. ವರ್ಷಕ್ಕೆ ಅದು ಖರ್ಚು ಅಂತ ಅದಂತೇನಂತೆ ಬಸ್ ಏನಂತೆ ಮುರ್ಕೊಂಬಿಟ್ಟು ಕಳಿಸಿದ್ರು. ಅಲ್ಲಿ ಹಿಂಸೆ ನೋಡಿಬಿಟ್ರೆ ಬೇಡಕತ್ತೆ, ಅಷ್ಟು ಹಿಂಸೆ ಪಟ್ಬಿಟ್ಟು. ಆಮೇಲೆ ಸೀದಾ ಹೈದ್ರಾಬಾದಿಗೆ ಹೋದೆ, ಎಲ್ಲ ಸ್ವಲ್ಪ ಕೆಲಸ ಕಲಿತು.
ಅಲ್ಲಿ ವರ್ಕ್ ಮಾಡಿಬಿಟ್ಟು ಮತ್ ಪುಣೆ ಹೋದೆ, ಅಲ್ಲಿಂದ ಬಿಟ್ಟೆ. ಅಲ್ಲಿಂದ ಮುಂದೆ ಯಾಕೆ ಕೈನೇ ಹಿಡಿದಿಲ್ಲ, ಏನ್ ಮಾಡ್ಬೇಕು ಏನೇ ಅಂತ ಗೊತ್ತಿಲ್ಲ. ಅಲ್ಲೊಂದು ಬೇಕರಿ ಮಾಡಿದೆ, ಅಲ್ಲಿ ಪೂನಾದಲ್ಲಿ ಒಂದು ಬೇಕರಿ ಬೇಕರಿ ಮಾಡಿದೆ. ಅಲ್ಲಿ ಸರಿಯಾಗಿ ಹಿಂಸೆ ಆಗ್ಬಿಡ್ತು, ಯಾಕೆ ಸರಿ ಆಗ್ತದ ಅಂತ ಹೇಳ್ಬಿಟ್ಟು ನೆನಪಾಗಿದ್ದೆ ಒಂದು ನಮ್ಮ ಕರ್ನಾಟಕ ನೆನಪಾಗಿದ್ದೆ ನಮ್ಮ ಕರ್ನಾಟಕ ಕರ್ನಾಟಕ ಮಾಡಿದ್ರೆ ಏನಾಗುತ್ತೆ, ಎಲ್ಲ ತಿರ್ಗಡೆ ಬಂದಿನಿ ಅಂತ ಡೈರೆಕ್ಟ್ ಏನು ದೋಚನೆಲ್ಲ ಡೈರೆಕ್ಟ್ ಹಾಸನಕ್ಕೆ ಬಂದೆ. ಹಾಸ್ತಕ್ಕೆ ಹಾಸನ್ ಬಂದು ಏನಾರ ಆಗಲಿ ಮಾಡ್ಲೇಬೇಕು ಬೇಕ್ರಿ, ಏನಾರ ಆಗಲಿ ಖರ್ಚು ಆಗಿದ್ ಇಷ್ಟೇ ಸ್ವಾಗ ಇದಾಗಿನಂತೆ ಒಂದು ದುಡ್ಡಾಗ್ಬಿಟ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಡನ್ ಜಾಗ ಹುಡುಕಿದೆ. ಜಾಗ ಎಲ್ಲರೂ ಸಿಗ್ನೇ ಬಾರ್ದು. ಮತ್ತೊಂದು ವರ್ಷ ಡೂ ಬಿಟ್ಟೆ, ಡೂ ಬಿಟ್ಟೆ ಮತ್ತೆ ಕೆಲಸ ಅದೇನು ಅಂತ ಹುಡುಕಿದೆ. ಮತ್ತೆ ಆಮೇಲೆ ನೋಡಪ್ಪ ಒಂದು ಜಾಗ ಸಿಕ್ತು, ಆ ಜಾಗಕ್ಕೆ ಹೋಗಿ ಮತ್ತೆ ಮಾಡಿದೆ, ಅದು ಮತ್ತೆ ಫೇಲ್. ಎಲ್ಲಿ ಹಾಸನದಲ್ಲಿ? ಹಾಸನದಲ್ಲಿ ಪಿಂಚಿನ ಮೂಲದಲ್ಲಿ ಮಾಡಿದ್ದೆ. ಎಲ್ಲಿ ಪಿಂಚಿನ ಮೂಲ ಅಂತ ಅಲ್ಲಿ ಅಲ್ಲೂ ಲೀಸಿಗೆ ತಗೊಂಡೆ, ಅದಕ್ಕೆ ಕೈ ಹಿಡಿದಿಲ್ಲ. ಮತ್ತೆ ಯಾಕೆ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅನ್ಕಂದೆ. ಮತ್ತೂ ಅದೇ ಮತ್ತೊಂದ್ಸಲಿ ಹೋಗ್ಬಿಟ್ಟು ಅಲ್ಲೊಂದು 3 ತಿಂಗಳು ಕೆಲಸ ಮಾಡಿಬಿಟ್ಟು ಮತ್ತೆ ನೆನ್ಪು ಮಾಡ್ಕೊಂಡೆ. ನಮ್ಮ ರಾಜಣ್ಣರ್ದು ಒಂದು ಸಾಂಗ್ ಬರ್ತಿತ್ತು, ಲಾಸ್ಟಿಗೆ ನಮ್ಮೂರಿಗೆ ಹೋಗಿ ನಾವೇ ಮಾಡಿದ್ರೆ ಏನಾಗುತ್ತೆ ಅಂತೇಳ್ಬಿಟ್ಟು ಅದು ಯೋಚನೆ ಮಾಡಿಬಿಟ್ಟು ಡೈರೆಕ್ಟ್ ಹಾಸನ್ ಮತ್ತೆ ಬಂದೆ. ಅವ ಏನಾರ ಅಂತ ಹೇಳ್ಬಿಟ್ಟು ಮತ್ತೆ ಹುಡುಗಿ ಈ ಜಾಗ ಸಿಕ್ತು. ಯಾವ ಇಯರ್ ಮಾಡಿದ್ದು? 2000 ಈಗ ಪುನೀತ್ ಅವರು ತೀರ್ಕೊಂಡ್ರು ಗೊತ್ತಾ, ಆ ಪುನೀತ್ ತೀರ್ಕೊಂಡ ಟೈಮಲ್ಲಿ ಓಪನ್ ಆಗಿ 3 ಡೇಸ್ ಆಯ್ತು. ಅಕ್ಟೋಬರ್ ಅಲ್ವಾ? ಅಕ್ಟೋಬರ್ ಅಲ್ಲ, 3 ಡೇಸ್ ಆಯ್ತು. ಚೆನ್ನಾಗಿ ಓಪನ್ ಮಾಡಿದ್ರು, ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಕಣ್ಬಿಟ್ಟು ಕಣ್ಬಿಡುತ್ತೆ ಪುನೀತ್ ರಚಿಸ್ಕೊಂಡು ತೀರ್ವಾಗಿರುತ್ತೆ ಹೆಸರು ಬಂದ. ನಮ್ಗೆ ಶಾಕು, ಅಂಗಡಿ ಬಂದ್ ಮಾಡ್ದು ಅವತ್ತು. ಹೆಂಗತ್ತಂದ್ರೆ ನಾವು ಅಪ್ಪಟ ಪುನೀತ್ ರಚಿಸಿದ್ರಲ್ಲ ಅಪ್ಪಟ ಸಡನ್ ಆಗಿ ಬಂದ್ ಮಾಡ್ಕೊಂಡು ಹೋದು. ಮತ್ತೆ ಮಕ್ಕನೆ ಸಿಗ್ತಾರೆ, ಮತ್ತೆ ಓಪನ್ ಮಾಡಿ ಮಾಡಿ ಅಪ್ಪ ಫೋಟೋ ಹಾಕ್ಯಂದೆ. ಅವಾಗಿಂದ ಸ್ಟಾರ್ಟ್ ಆಗಿದೆ ಅಪ್ಪ, ಇವತ್ತು ಕೈ ಬಿಟ್ಟಿಲ್ಲ, ಚೆನ್ನಾಗಿ ನಡೆಸ್ತೀನಿ. ಅದು ಹಳೆ ಬೇಕಿತ್ತು, ಹಳೆ ಬೇಕು ಇದು ಮಾಡ್ಬಿಟ್ಟು ಈಗ ಮಾಡ್ಕೊಂಡು ಮತ್ತೆ ಅದು ಕೆಳಗಿತ್ತು ಮೊದಲು. ನೀವು ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದೆಯಾ? ಬಿಸ್ನೆಸ್ ಮ್ಯಾನ್ ನಮ್ಮ ಈಗ ಬಿಸ್ನೆಸ್ ಕಷ್ಟಪಟ್ಟಿವಿ, ಕಷ್ಟಪಟ್ರೆ ಸುಖ. ಇನ್ನೊಂದು 3-4 ಜನ ಕೆಲಸ ಮಾಡ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ. ನಮ್ಮ ಅಣ್ಣ ತಂದೆ 3 ಜನ ಸೇರ್ಕೊಂಡು ಬಿಸ್ನೆಸ್ ನಡೆಸ್ತಾ ಇದ್ರ. ಇವತ್ತು ಹಬ್ಬ ಹಬ್ಬ ಬ್ರೆಡ್ ನೋಡಿ ಹೆಂಗ್ ಇತ್ತು ಬ್ರೆಡ್. ಎರಡು ಮೊದಲು ಒಂದೇ ಥರ, ಈಗಲೂ 2 ಥರ ಮಾಡ್ತಾರೆ, ಒಂಥರ ಮಾಡ್ತೀರಾ? ಇಲ್ಲ ಇದು ಚಿಕ್ಕ ಬ್ರೆಡ್ಡು, ಇದು 350 ಬರುತ್ತೆ. ಇದು ಗ್ರಾಮ್ಸು, ಇದು ಫ್ಯಾಮಿಲಿ ಪ್ಯಾಕು. ಫ್ಯಾಮಿಲಿ ಪ್ಯಾಕ್ 550 ಇದು. 550 ಹಾಫ್ ಕೆ ಜಿ ಬರುತ್ತೆ. ಸೇಮ್ ವೆರೈಟಿ ಏನು ಗೊತ್ತಾ, ಈಗ ಚಿಕ್ಕ ಮನೆಗೆ ಆದಾಗ ಒಂದು 2 ನಿಮಿಷನ 6 ಜನ ಇರ್ತಾರೆ, ದೊಡ್ಡ ಮನೆಗಾದ್ರೆ ಆಟೋಮೆಟಿಕ್ ಎಷ್ಟು ಬೇಕು ಅಷ್ಟು ಪೀಸ್ ಮಾಡ್ಕೊಂಡ್ಬಿಟ್ಟು ಮಿಷಿನ್ ಅಲ್ಲಿ ಕಟ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟು. ಈಗ ಕಟ್ ಮಾಡಕ್ಕಾಗಲ್ಲ, ಈಗ ಓನ್ ಆಗ್ತಾ. ಎಷ್ಟು ಇನ್ವೆಸ್ಟ್ ಮಾಡಿದೆ? ಇನ್ವೆಸ್ಟ್ ಒಂದು 12 ಲಕ್ಷ ಆಯ್ತು. ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 7 ಲಕ್ಷ ಆಯ್ತು. 7 ಲಕ್ಷ ಆಮೇಲೆ ಅದೇನು ಅದು ಇದು ಗೊತ್ತಿಲ್ಲ. 7, 12 ಹೆಚ್ಚಿಗೆ ಒಂದು 20 ಲಕ್ಷ ಖರ್ಚು ಮಾಡಿದೆ ಅನ್ಕ. 20 ಲಕ್ಷ ಮತ್ತೆ ಈಗ ಇನ್ವೆಸ್ಟ್ ಮಾಡಿದ ಮತ್ತೆ ವ್ಯಾಪಾರ ಆಗ್ತೈತಿ. ಇವತ್ತು ಹಬ್ಬದ ಜನ ತಗೊಂಡು ಬಂದಿತ್ತು ನೋಡು. ಆ ಮಿಷಿನ್ ತಂದೆ ಇದು 2 ಲಕ್ಷದ ಆಟೋಮೆಟಿಕ್ಕು. ಅದೇ ತಿರುಗುತ್ತೆ, ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ನಮ್ಗೆ ಐಟಮ್ ಬೇಕಾದ ಟ್ರಾಲಿ ಹಾಕೋದು, ಟ್ರಾಲಿ ಇದು ಓಪನ್ ಓಪನ್ ಮಾಡ್ತೀನಿ. ಆಫ್ ಆಗುತ್ತೆ, ಆಫ್ ಆಗುತ್ತಾ ತಿರುಗುತ್ತೆ? ಅದು ಆಫ್ ಆಗುತ್ತೆ. ಅದೇ ಆಟೋಮೆಟಿಕ್ ನೋಡಿ, ಹೀಟ್ ಜಾಸ್ತಿ ಸ್ವಲ್ಪ ಪ್ರಾಣಿಕ ಇದಕ್ಕಿಂತ ಅದಿಷ್ಟ ಇದೆ ಚೆನ್ನ. ಮೊದಲು ಒಂದಿತ್ತು ಅಥವಾ ಉದ್ದಕ್ಕೆ ಡೀಸೆಲ್ ಅದು ಗ್ಯಾಸ್ ಇಂದು, ಅದು ಬಡವರ್ ಬಾದಾಮಿ ಅಂತ. ಬಡವರ್ ಬಾದಾಮಿ, ಬಡವರ್ ಬಾದಾಮಿ. ಯಾವಾಗ ಗ್ಯಾಸ್ ಹೆಂಗ್ ಕರೆಂಟ್ ಇಲ್ದೆ ಹೋದ್ರು ನಡೀತಿದ್ದೆ, ಏನಿಲ್ದ್ರು ನಡೀತಿದ್ದೆ. ಇದು ಡೀಸೆಲ್ ಡೀಸೆಲ್ ವಿತ್ ಕರೆಂಟ್ ಎರಡು ಬರುತ್ತಾ? ಅದಕ್ಕೆ ಗ್ಯಾಸ್ ಮಾತ್ರ. ಅದಕ್ಕೆ ಗ್ಯಾಸ್ ಮಾತ್ರ. ಇದು ನಾನು ಯಾವ್ದು ವಿಡಿಯೋ ನೋಡಿದ್ದೆ ಅಂದ್ರೆ ಇದು ಸಿದ್ಧಗಂಗಾ ಮಠದಲ್ಲಿ ಸೇಮ್ ಇದೆ ಯೂಸ್ ಮಾಡೋದು. ಎಷ್ಟಾದ್ರು ಬಿಸ್ನೆಸ್ ಮ್ಯಾನ್ ಅದಾಪಣಲ್ವಾ? ರೈತರ ಕುಟುಂಬದಿಂದ ಬಂದವರು ಅದಾಪಣಲ್ವಾ? ಸೆನ್ಸರ್ ಫುಲ್ಲು
ಏನು ಮಾಡೋಕ್ಕಾಗತ್ತಪ್ಪ ಹಳೇದು ಆ ಒಂದು ನಾಳೆ ಕೈಯಾಗಿ ತಗೊಳ್ಳುವ ಹಾಂ ಲಾಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ನಿಮಿಷ ಬೇಕು? ಎಷ್ಟು ಇಟ್ ಬೇಕು ಅಂತ ಅಷ್ಟು ಇಟ್ಟ. ಹಾಂ ನನಗೆ ಜಲ್ದಿ ಬೇಕು. ಇನ್ನೂರ ಏಟ್ ಇಟ್ಕೊಂಡಿನಿ. ಹಾಂ ಇನ್ನೂರ ಏಟ್ ಇಟ್ಕೊಂಡಿನಾ? ಕರೆಕ್ಟ್ ಆಗುತ್ತೆ. ನನ್ನ ಟೈಮಿಂಗ್ಸು ಇಷ್ಟೇ ನಿಮಿಷ ಬೇಕು. ಹಾಂ ನನಗೆ ಇಪ್ಪತ್ತೈದು ನಿಮಿಷ. ಇಪ್ಪತ್ತೈದು ನಿಮಿಷ? ಹಾಂ ಇಪ್ಪತ್ತೈದು ನಿಮಿಷ ಇಟ್ಟಿನವ. ಹಾಂ ಅದೇ ಸೌಂಡ್ ಬರುತ್ತಾ? ಏನು ಸೌಂಡ್ ಬರುತ್ತೆ? ಇಪ್ಪತ್ತೈದು ನಿಮಿಷ ಆಯ್ತುಕೊಳ್ಳೆ. ಅದು ಇದು ಮಾಡುತ್ತೆ, ಆಟೋಮೆಟಿಕ್ ಸೌಂಡ್ ಬರುತ್ತೆ ಆಗುತ್ತೆ. ಮತ್ತೆ ಈಗ ಹೊಸ ಒಬ್ರು ಬೇಕರಿ ಸ್ಟಾರ್ಟ್ ಮಾಡೋಕು ಅಂತತ್ತೀಯ, ಅವರು ಕೆಲಸ ಮಾಡ್ಬಿಡಪ್ಪ ಹೆಂಗೆ ಯಾರಿಗೆ ಏನು ಗೊತ್ತಾ? ಅದ್ರದ್ದು ಅನುಭವ ಇರ್ಬೇಕು ಸ್ವಲ್ಪ. ಸುಮ್ಮ ಸುಮ್ಮನೆ ಬೇಕರಿ ಮಾಡಕ್ಕೆ ಹೋಗೋದು ಯಾಕೆ ಕೂಡ ಎಲ್ಲ ತಿಳ್ಕೊಂಡಿರ್ಬೇಕು ಬೇಕರಿ ಬಗ್ಗೆ. ಪ್ರತಿಯೊಂದು ಒಂದು ಉಪ್ಪು ಸಾಲ್ಟ್ ಶುಗರ್ ಹಾಕೋದಕ್ಕೂ ಅದು ಕಲ್ತಿರ್ಬೇಕು. ಒಂಚೂರು ಎಫೆಕ್ಟ್ ಆದ್ರೂ ಬೇಕರಿ ಏನೇ ಐಟಮ್ ಅಂದ್ರೆ ಭಾಳ ಎಫೆಕ್ಟು. ಈಗ 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 ನಾನೇ ಕೆಲಸ ಕಲ್ತೀನಿ ಆಟೋಮೆಟಿಕ್. ನಮ್ಮ ಮಾಸ್ಟರ್ ಏನಾರು ಮನೇಲಿ ರಜೆ ಗೀಜೆ ಮಾಡ್ಕೊಂಡು ಆಮೇಲೆ ಜಾತ್ರೆ ಬಿಟ್ಟು ಹೋಗ್ಬೋದು. ಮೂರ್ ನಾಲ್ಕು ದಿವಸ ಕೊಡ್ತಾರೆ. ಅದಕ್ಕೋಸ್ಕರ ಏನ್ಬಿಟ್ಟದ ಯಾವ್ದೇ ಕಾರಣಕ್ಕೂ ಬೇಕರಿ ಮಾಡೋರು ಇದ್ರ ಬಗ್ಗೆ ತಿಳ್ಕೊಂಡು ಮಾಡ್ಬೇಕು. ಕೆಲಸ ಮಾಡಿ ಮಾಡ್ಬೇಕು ಅಂತೀರ? ಕೆಲಸ ಕಲ್ತೆ ಮಾಡ್ಬೇಕು. 50% ಕಲ್ತಿದ್ರೆ ಮಾತ್ರನೇ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬೇಕು ಮಿನಿಮಮ್ ಅಂದ್ರೆ? ನಂಗೆ ಮಿನಿಮಮ್ ಅವ್ರ ಕೆಲಸ ಕೆಲಸ ಮಾಡ್ತೀನಿ ಅಂದ್ರೆ 2 ವರ್ಷ ಇರ್ಬೇಕು ಎಕ್ಸ್ಪೀರಿಯನ್ಸ್. 2 ವರ್ಷ ಕೆಲಸ ತರ ಮಾಡ್ಬೇಕು. ಸ್ವಲ್ಪ ಕೆಲಸ ಕಲ್ತಿದ್ರೆ ಸಾಕು ಅಂದ್ರೆ ಆಟೋಮೆಟಿಕ್ ಮಾಡ್ಬೋದು. ಮತ್ತೆ ವರ್ಕ್ ಎಲ್ಲ ಕಲ್ತಿದ್ರೆ ಆರಾಮ ಮಾಡ್ಕೋಬಹುದು. ನಿನಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು? ನಂಗೆ ಒಂದು 15 ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್. 15 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್. 15 ವರ್ಷಕ್ಕೆ ಕಷ್ಟ ಈಗ ಸುಖ ಕಾಣಿಸ್ತೈತೆ. ಸುಖ ಅಂತ ಕೇಳಿದ್ರೆ ಒಂದು ಕಾರ್ ತಗೊಂಡಿನಿ. ಎರಡು ಬೈಕ್ ಓಡಿಸಿ ನಮ್ಮ ಅಣ್ಣನ ನನ್ನ ತಮ್ಮದು. ನಮ್ಮ ಅಣ್ಣನ ಮಕ್ಕಳೆಲ್ಲ ಇಲ್ಲೇ ಓದ್ತಿದ್ದಾರೆ. ಈಗ ಒಂದು ಇನ್ನೊಂದು ಸೈಡ್ ತಗೊಂಡು ಇದು ಮಾಡ್ತೇನೆ. ಸೈಡ್ ತಗೊಂಡು ಕಟ್ಟಿದ್ದೆ. ಇದು ಕರೆಂಟ್ ಹೋಯ್ತಾ? ಕರೆಂಟ್ ಹೋಯ್ತು ಡೀಸೆಲ್ ಇದೈತೆ. ಜನರೇಟರ್ ತಂದಿನಿ. ಜನರೇಟರ್ ಬೇರೆ ಡೀಸೆಲ್ ಹಾಕೋದು? ಪೆಟ್ರೋಲ್ ಇದಕ್ಕೆ ಎಷ್ಟು ಬಿತ್ತು? ಇದಕ್ಕೆ 80,000 ಆಯ್ತು. 80? ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಯಾವ ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು ಅಂತ. ಹಾಂ ನಮ್ಮ ಯಾರು ಹೆಂಗಿದೆ? ನಮ್ಮ ಸತ್ ಮಗ ನಾವು ಐತೆ. ಹಬ್ಬ ಅಲ್ವಾ? ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ಮಗ ಇನ್ನೊಂದು ಜಾಗ ನೋಡ್ಬೇಕು ಬೇಕರಿ ಮಾಡೋಕೆ. ಯಾವ್ದಾರು ನೋಡು. ಓ ಇನ್ನೊಂದು ಬೇಕ್ರಿನಾ? ಮಾಡ್ಬಿಟ್ಟು ನಮ್ಮ ತಮ್ಮ ಮಾಡ್ಕೊಡೋದು ಅಂತ. ಹಾಂ ಇದು ಈಗ ಏನು? ಇದು ಬಿಸ್ಕೆಟು. ಯಾವ ಬಿಸ್ಕೆಟು? ಬೆಣ್ಣೆ ಬಿಸ್ಕೆಟು ಅಂತ. ಹಾಂ ಹೆಂಗೆ ಇದು ಗೊತ್ತಾ? ಬೆಂದ್ಮೇಲೆ ನೋಡಕ್ ಹಿಂಗೆ ಇದು ಬೆಂದ್ಮೇಲೆ ಇದೇ ಕಲರ್ ಇರುತ್ತೆ. ಇದೇ ಕಲರ್ ಇರುತ್ತೆ. ನಾವು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಬೆಣ್ಣೆ ಬಿಸ್ಕೆಟ್ ಅಂದ್ರೆ ಫೇಮಸ್. ಯಾರಿಗೆ ಬಾಯಿಗೆ ಬರೋದೇ ಬಾಯಿಗೆ ಬೆಣ್ಣೆ ಬಿಸ್ಕೆಟು ಕೊಬ್ಬರಿ ಬಿಸ್ಕೆಟು. ಕೊಬ್ಬರಿ ಬಿಸ್ಕೆಟ್ ಅದೇ ಫೇಮಸ್. ಅದೇ ಟೇಸ್ಟ್. ನಮ್ಮ ಹುಟ್ಟಿದ್ದೇ ಹಾಸನದಲ್ಲಿ ಇಡೀ ಆಲ್ ರೌಂಡ್ ಇಂಡಿಯಾ ಆಂಧ್ರ ಮಹಾರಾಷ್ಟ್ರ ಇಡೀ ಹಾಸನ ಜಿಲ್ಲೆ ಹೋಗಿ ಅಲ್ಲಿ ಬೇಕರಿ ಮಾಡಿದ್ರು. ಮಹಾರಾಷ್ಟ್ರ ಅದರಲ್ಲೆಲ್ಲ ಎಲ್ಲೇ ಹೋಗಲಿ ಹಾಸನ ಜಿಲ್ಲೆ ಹೋಗಿ ಎಲ್ಲವರು ಬೇಕರಿ ಮಾತ್ರ ಹಾಸನ ಎತ್ತಿ ಕೈ. ಈಗ ಒಬ್ರು ಅಯ್ಯಂಗಾರ್ ಮಾಡ್ಕೊಂಡಿದ್ರು. ಅಯ್ಯಂಗಾರ್ ಕಡೆಯಿಂದ ಹಿಂಗೆ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಹಿಂಗೆ ಬೆಳಕೊಂಡ್ 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 ಬೆಳಕೊಂಡು ಚೆನ್ನಾಗಿ ಬೆಳಕಂಡ್ ಇದೈತೆ ನೋಡಿ. ಅವಾಗ ಸಣ್ಣಗೆ ಇರ್ತಾನೆ ತಿರುಗುತ್ತದೆ. ಅದೇ ತಿರುಗುತ್ತೆ. ಇನ್ನೂ ಕಲರ್ ಬಂದಾಗ ಸರಿ ಆಗುತ್ತೆ. ಎಷ್ಟು ಯಾವ ಯಾವ ತರ ಕೇಕ್ ಮಾಡ್ತೀಯ? ನಾನು ಎಲ್ಲ ತರ ಎಲ್ಲ ಹಾಲಿನ ರೆಡ್ ವೆಲ್ವೆಟ್ ಇಂದ ಹಿಡಿದು ನಾರ್ಮಲ್ ಪೇಸ್ಟ್ರಿ ಚಾಕ್ಲೇಟು ಬೇರೆ ರವಾ ಕೇಕು ಎಲ್ಲ ಕೇಕ್. ನಾರ್ಮಲ್ ಕೇಕಿಗೆ ಎಷ್ಟು ನಿಮಿಷ ತಗೊಳ್ತೀಯ? ನಾರ್ಮಲ್ ಕೇಕ್ ಮಾಡೋಕ್ಕೆ ಒಂದು ಕೇಕಿಗೆ ಎಷ್ಟು ನಿಮಿಷ? ಒಂದು ನಿಮಿಷ ಸಾಕು. ಒಂದು ನಿಮಿಷಕ್ಕೆ ಒಂದು ಕೇಕು? ಒಂದು ನಿಮಿಷ. ನೀವು ಬರ್ತಾ ಹಾಕ್ಬಿಡಿದ್ರೆ ಮಾಡಿ ತೋರಿಸ್ತಿದ್ದೆ. ಕೇಕ್ಸು ಕೇಕ್ಸ್ ಬಗ್ಗೆ ಏನು ಹೇಳಲ್ಲ. ಏನು ಹೇಳ್ತೀಯ? ಅದೇ ಹೋಮ್ ಡೆಲಿವರಿ ಸಿಗುತ್ತೆ ಹಾಸನದಲ್ಲಿ ಅಂತ ಇದು ಮಾಡಿಲ್ಲ. ಹಾಂ ಝೋಮ್ಯಾಟೋಗೆ ಅದು ನಾವು ಇದಕ್ಕೆ ಟೈಪ್ ಮಾಡಿಲ್ಲ. ಮಾಡು ಬೇಡ ಬೇಡ ಯಾಕೆಂದರೆ ಕೇಕ್ ಚೆನ್ನಾಗಿ ಅತಿ ಹೆಚ್ಚು ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಹಾಂ ಕೇಕ್ ಬಗ್ಗೆ ಏನೋ ತೊಂದರೆ ಇಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಇದೆಯಲ್ಲ
ಎಮರ್ಜೆನ್ಸಿ ಇದ್ರೆ ಮಾತ್ರ ಇಲ್ಲೇ ಮಾತಾಡಬೇಕು ಹಂಗೇನಾದ್ರೆ ಎಮರ್ಜೆನ್ಸಿ ಹಣ ಬೇಕು ಅಂದ್ರೆ ಅಷ್ಟೇ ಅದ್ ಬಿಟ್ರಿ ಏನಿಲ್ಲ ಸಿಗುತ್ತಾ ಬಾಂಬ್ ಕೇಕ್ ಎಲ್ಲ ಸಿಗುತ್ತೆ ಎಲ್ಲ ಟೈಪ್ಸ್ ಎನಿ ಟೈಪ್ಸ್ ಎನಿ ಟೈಪ್ಸ್ ಕೇಕ್ ಬಾರ್ಬಿ ಕೇಕ್ ಮರ್ಸಿಡಿ ಇದು ಮಿಕ್ಕಿ ಮೌಸ್ ಕಾರ್ ಕೇಕ್ ಆಮೇಲೆ ಇದು ಪೈನಾಪಲ್ ಸ್ಟ್ರಾಬೆರಿ ಎಲ್ಲ ಕೇಕ್ಸ್ ಬನಾನಾ ಕೇಕ್ಸ್ ಮಾವಾ ಕೇಕ್ಸ್ ಪ್ರತಿಯೊಂದು ಕೇಕು ಸಿಗುತ್ತೆ ಎಲ್ಲ ಹತ್ರ ಸಿಗುತ್ತೆ ಇಲ್ಲೇ ಇದೀವಿ ನಮ್ಮ ಸತ್ಮಂಗಲ ಜನತೆ ಜೊತೆ ಚೆನ್ನಾಗಿ ಹೆಂಗಿದೆ ಜನತೆ ಜನತೆ ಚೆನ್ನಾಗಿದೆ ನೈಟ್ ಟೈಮ್ ಬಹಳ ಸ್ಟ್ರಾಂಗ್ ಇರ್ತದೆ ನೈಟ್ ಟೈಮ್ ಆದ್ರೂ ನಮ್ ಕೈಲಿ ಹೊಂದ್ಕೊಂಡು ಹೊಂದಾಣಿಕೆ ಅಂತ ಚೆನ್ನಾಗಿದ್ದಾರೆ ಲೇಡೀಸ್ ಆಗಲಿ ಯಾರೇ ಆಗಲಿ ಒಂದೊಂದೈತೆ ಚೆನ್ನಾಗಿ ಮಾತಾಡಿಸ್ತೀನಿ ನೈಟ್ 9 ಗಂಟೆ ಬಹಳ ಡೇಂಜರ್ ಆಗಿರುತ್ತೆ ಏರಿಯಾ ಖರಾಬ್ ಇರುತ್ತೆ ಆದ್ರೂ ನಾನು ಎಲ್ಲರೂ ಈಗ ಎರಡು ಯಾರಿಗೂ ಮಂಜಾಣ ಕೇಳಿದ್ರೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತ ಮಂಜಾಣ ನಾವು ಅದೇನ ಅಂತಾರೆ ಅದೇನ ನಾವು ಹುಟ್ಟಿದಿಲ್ಲ ಹಳ್ಳಿಲಿ ಸಿಟಿ ಬಂದಿದೀವಿ ಆದ್ರೆ ನನ್ನ ಹೆಸರು ಪೂರ್ತಿ ನೇಮ್ ಆಯ್ತು ನಾನು ಎಮ್ ಎಲ್ ಎಲ್ಲ ಎಂ ಪಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯ ನೋಡಲ್ಲ ಏನೋ ಪೋಕ್ಸ್ ಮಾಡ ನನ್ನ ಮಗ ಯಾರು ಇಡೀ ಸ್ವಲ್ಪಗಳಿಗೆ ಹೆಸರು ಆಯ್ತು ಹೆಸರು ಅಂತಾರೆ ಈಗ ಹೊಸ್ದವ್ರು ಬರಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಈಗ ಹೊಸ್ದ ಅಂಗಡಿ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರ್ಬೇಕಾ ಬೇಕ್ರಿ ಅಂಗಡಿ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಇರ್ಬೇಕು ದುಡ್ಡಿದ್ರೆ ಆಗಲ್ಲ ದುಡ್ಡಿದ್ರೆ ಕೇಕ್ ಮಾಡ್ಸ್ಕೊಳ್ ಬೇಕಾಗ್ತಾರೆ ಚೆನ್ನಾಗಿರೋ ಬೇಕಾಗುತ್ತೆ ಏನೋ ವೆರೈಟಿ ವೆರೈಟಿ ಐಟಮ್ ಕೊಡ್ಬೇಕು ನಮಗೆ ಮಾಡಕ್ ಫಸ್ಟ್ ಗೊತ್ತಿರ್ಬೇಕಲ್ಲ ನಮಗೆ ಮಾಡಕ್ ಗೊತ್ತಿರ್ಬೇಕಲ್ಲ ಯಾವ ಇಯರ್ ಸ್ಟಾರ್ಟ್ ಮಾಡಿದ್ರಿ ಬೇಕ್ರಿ ಇದು ಸ್ಟಾರ್ಟ್ ಮಾಡಿ 2021 20 ಅಕ್ಟೋಬರ್ ಅಲ್ಲ 25 ಅಕ್ಟೋಬರ್ 25 ಓಪನ್ ಆಗಿದೆ 28 ಅಪ್ಪು ಸತ್ತಿದ್ದು ಹೌದು ಅಪ್ಪು ಸತ್ತಮೇಲೆ ನಾವು ಅಂಗಡಿ ಮಾಡಿ 2-3 days ಅಂದ್ರೆ ಅವರು ತೀರ್ಕೊಂಡಿದ್ರು ಮರಣ ಹೊಂದಿದ್ರು ನಮ್ಗೆ ಬಹಳ ದುಃಖದ ಸಂಗತಿ ಅವಾಗ ಆ ಟೈಮಲ್ಲಿ ಆದ್ರೆ ನಾವು ಫೋಟೋ ತಂದಿದ್ವಿ ಎಲ್ಲ ಸ್ವಲ್ಪ ಜನಗಳಿಗೆಲ್ಲ ಸ್ವೀಟ್ ಎಲ್ಲ ಹಂಚಿದ್ವಿ ಆದ್ರೆ ಅವ್ರು ಹೇಳಿದ್ರು ನಾನ್ ಜೀವಂತವಾಗಿರ್ತೀನಿ ಅಂತ ಎಂದೆಂದಿಗೂ ಜೀವಂತವಾಗಿರ್ತೀನಿ ಅಂತ ಹೇಳಿದಾರೆ ಆದ್ರೆ ನಮ್ಮ ಮನಸ್ಸಲ್ಲಿದ್ದಾರೆ ಆದ್ರೆ ನಾವು ಬಿಡ್ತಾ ಇಲ್ಲ ಮೇಲ್ಗಡೆದು ಫೋಟೋ ಇಟ್ಟಿದೀವಿ ಕೆಳಗಡೆ ಫೋಟೋ ಇಟ್ಟಿದೀವಿ ದೊಡ್ಡದಾಗ ಮಾಡಿ ದೊಡ್ಡದಾಗ ಮಾಡ್ತಾರೆ ಫೋಟೋ ಇಲ್ಲಿ ಭಗವಾನ್ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನಮ್ಗೆ ಇನ್ನೂ ದೊಡ್ಡದಲ್ಲ ಕಟೌಟೆ ಹಾಕಿಸ್ತೀನಿ ಮದುವೆ ಮದುವೆ ಯಾವಾಗ ಮಾಡ್ತೀವಿ ಅಪ್ಪ ಮದುವೆ ಇರ್ತದೆ ಮದುವೆ ಮಾಡ್ಬೇಕು ಯಾವಾಗ ನೋಡೋಣ ಯೋಗ ಬರ್ಬೇಕಲ್ಲ ಅದೇ ಪುನೀತ್ ರಾಜ್ಕುಮಾರ್ ಹೇಳಿದಾರಲ್ಲ ಯೋಗವೊಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಅದಕ್ಕೊಂದು ಯೋಗ ಬರ್ಬೇಕು ಯೋಗ ಬಂದ್ರೆ ಅವ್ರಿಗೆ ಮದುವೆ ಕಂಕಣ ಎಲ್ಲ ಬರ್ತವೆ ಆಗ ಮದುವೆ ಮಾಡ್ತೀವಿ ಏನು ಎಷ್ಟು ವರ್ಷ ಆಗುತ್ತೆ ನಿನ್ನ ಪ್ರಕಾರ ಬರೋವರೆಗೆ ಕಾಯ್ಬೇಕು ಬಂದೈತೆ ಬಂದೈತಾ ಗಣಪತಿ ಫಂಕ್ಷನ್ ನಡೀತೈತಾ ಹುಡುಗರು ಈ ಸತ್ಮಂಗಲ ಜನಗಳು ಬಂದು ಕೇಳಿದ್ರು ನೀವು ಫೋಟೋ ಕೊಡು ಮಂಜಣ ಚೆನ್ನಾಗಿದೆ ಫೋಟೋ ಕೊಡು ಅಂತ ಕೊಟ್ಬಿಟ್ಟೆ ಮಾತ್ರ ರಿಟರ್ನ್ ಬರ್ಣ ಇಲ್ಲ ಅಪ್ಪ ಮಾತ್ರ ಬರಲಿಲ್ಲ ಆ ಪಡದಲ್ಲಿ ಯಾರು ಫೋಟ್ ಮಾಡ್ಕೊಂಡು ನಮ್ಮ ನಿಮ್ಮ ಭೇಟಿ ಮತ್ತೆ ಯಾವಾಗ ಬರ್ತೀನಿ ಮಳೆ ಮಾಸೆ ನಡ್ಕೊಳ್ತೀಯ ಅದೇ ಮೊಸರು ಬುಕ್ಕೆ ಅಕ್ಟೋಬರ್ 2 ಸರಿ ಇನ್ನೇನು ಬರೋಣ ಸಿಗೋಣ ಬಾಯ್